ಗೈಸ್, ಪ್ರೀವಿಯಲ್ಲಿ ಆಡಿಯೋ ಕಳಿಸ್ಕೊಂಡ್ರಲ್ವಾ, ಆ ಥರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಯೂಸರ್ ನೇಮ್ ಅನ್ನ ಒಂದು ಯೂನಿಕ್ ಆಗಿ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ರಿಕ್ವೆಸ್ಟ್ ಆಗಿತ್ತು, ಸರಿನಾ? ಸೊ ತುಂಬಾ ರಿಕ್ವೆಸ್ಟ್ ಆಗಿತ್ತು. ಸೊ ನನಗೆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಹಾಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ಒಂದು ಆ ವೆಬ್ಸೈಟ್ನ ತಿಳಿಸ್ಕೊಳ್ಳೋಕೆ, ಯಾವ ಬೋಳಿ ಮಕ್ಕಳು ಹೇಳ್ಕೊಟ್ಟಿಲ್ಲ, ನೋ ಪ್ರಾಬ್ಲಮ್. ಸೊ ಗೈಸ್, ಡೈರೆಕ್ಟಾಗಿ ಕ್ರೋಮ್ನ ಓಪನ್ ಮಾಡ್ಕೊಳ್ರಿ, ಓಕೆನಾ? ಸೊ ಕ್ರೋಮ್ನ ಓಪನ್ ಮಾಡಿಕೊಂಡಾಗ ಡಿಸ್ಕ್ರಿಪ್ಷನ್ನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಅಂತ ಎರಡು ಲಿಂಕ್ನ ಕೊಟ್ಟಿರ್ತೀನಿ, ಅದರಲ್ಲಿ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಅದು ಈ ರೀತಿ ಓಪನ್ ಆಗುತ್ತೆ, ಓಕೆನಾ? ಸೊ ವೆಯ್ಟ್ ಮಾಡಿರಿ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಪೇಜು ನೇಮನ್ನ ನೀವು ಇಲ್ಲಿ ಟೈಪ್ ಮಾಡಿ ಒಂದು ಆಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎರಡು ರೀತಿ ಓಪನ್ ಆಗುತ್ತೆ, ನ್ಯಾಚುರಲ್ ಎ ಆ ವಾಯ್ಸ್ ಮತ್ತು ಪ್ರೀಮಿಯಂ ಎ ಆ ವಾಯ್ಸ್ ಅಂತ ಇರುತ್ತೆ. ಸೊ ನಾನು ನ್ಯಾಚುರಲ್ ಅಂತ ಕೊಟ್ಕೊತೀನಿ. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಆಲ್ಮೋಸ್ಟ್ ಆಗಿ ಯುನೈಟೆಡ್ ಸ್ಟೇಟ್ನ ಇಂಗ್ಲೀಷ್ನ ಕೊಟ್ಕೊಳ್ರಿ, ಓಕೆನಾ? ಸೊ ಇಂಗ್ಲೀಷ್ ನೀಟಾಗಿರಲಿ, ಇಲ್ಲಿ ನೋಡಿ ಈ ಒಂದು ಇಂಗ್ಲೀಷ್ನ ಕೊಟ್ಕೊಳ್ತೀನಿ. ಸೆಲೆಕ್ಟ್ ವಾಯ್ಸ್ ಕೂಡ ಫೀಮೇಲ್ ಬೇಕಾದರೆ ಫೀಮೇಲ್, ಬೇಕಾದರೆ ಫೀಮೇಲ್ ಮಾಡ್ಕೊಳ್ರಿ, ಇಲ್ಲ ನಿಮಗೆ ಮೇಲ್ ಬೇಕಾದರೆ ಮೇಲ್ ಮಾಡ್ಕೊಳ್ರಿ, ಓಕೆ? ನಾನು ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ದೆನ್ ಇಲ್ಲಿ ನಿಮಗೆ ಯಾವ ರೀತಿ ಫಾರ್ಮೆಟ್ ಬೇಕು ಅಂದರೆ MP3 ಮಾಡ್ಕೊಳ್ರಿ. ದೆನ್ ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಬೇಕಾಗುತ್ತೆ, ಓಕೆನಾ? ಸೊ ಈಗ ನಾನು ನೇಮನ್ನು ಹಾಕ್ತೀನಿ, ಬಸವ ಕ್ರಿಯೇಷನ್ 4 ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್, ಓಕೆನಾ? ಸೊ ಇಲ್ಲಿ ಪ್ರಿವ್ಯೂ ಕೊಡ್ತೀನಿ, ಸ್ವಲ್ಪ ಲೋಡ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿರಿ. ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣನೇ ಅದು ನಿಮಗೆ ಓಕೆನಾ ಈ ರೀತಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ಇಲ್ಲೇ ಮಾಡಿಬಿಟ್ಟು 3 ಡಾಟ್ಸ್ ಕೊಟ್ಕೊಂಡು ಡೌನ್ಲೋಡ್ ಕೊಟ್ಕೊಳ್ರಿ, ಓಕೆನಾ? ಸೊ ಈಗ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಸೆಕೆಂಡ್ ವೆಬ್ಸೈಟ್ನ ಕ್ಲಿಕ್ ಮಾಡಬೇಕಾಗುತ್ತೆ, ಏನೂ ಇಲ್ಲ. ಸೊ ಇಲ್ಲಿ ನಾನು ವಾಪಸ್ ಹೋಗ್ತೀನಿ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಮತ್ತೆ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ತೀನಿ, SLOW. ಇಲ್ಲಿ ಫಸ್ಟ್ಗೆ ಬರುತ್ತೆ ಮೇಕ್ ಸ್ಲೋ ಆ್ಯಂಡ್ ಪ್ಲಸ್ ರಿವರ್ಬ್ ಸ್ಪೀಡ್ ಅಪ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ. ಸೊ ಆಲ್ರೆಡಿ ಆಡಿಯೋ ಕ್ರಿಯೇಟ್ ಮಾಡ್ಕೊಂಡ್ರಲ್ವ, ಆ ಒಂದು ಆಡಿಯೋನ ಇಲ್ಲಿ ಇಂಪೋರ್ಟ್ ಮಾಡಬೇಕು. ಜಸ್ಟ್ ಇಲ್ಲಿ ಚೂಸ್ ಅಂತ ಇರುತ್ತೆ, ಅದನ್ನು ಕೊಟ್ಕೊಂಡ್ರೆ ಇಲ್ಲಿ ನಿಮ್ಮ ಫೈಲ್ಸ್ಗೆ ಹೋಗುತ್ತೆ. ಸೊ ಇಲ್ಲಿ ಆಡಿಯೋ ಇತ್ತಲ್ವ, ನಾನು ಈ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಈಗ ಓಕೆನಾ, ಈ ರೀತಿ ಇರುತ್ತೆ. ಇಲ್ಲಿ ಸ್ಪೀಡನ್ನು ನೀವು ಆಲ್ಮೋಸ್ಟ್ ಆಗಿ 1% ಅನ್ನ ಇಟ್ಕೊಳ್ರಿ, ಓಕೆನಾ? ಇಲ್ಲಿ ರಿವರ್ಬ್ ಅನ್ನು ಮಾತ್ರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ನೋಡಿ. ಇದು ನಿಮಗೆ ತುಂಬನೇ ಯೂನಿಕ್ ಆಗಿ ಮಾಡಿಕೊಡುತ್ತೆ, ಅಂದರೆ ಒಂದು ಸ್ಟುಡಿಯೋ ರೀತಿಯಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ರಿವರ್ಬ್ ರೀತಿ, ಓಕೆನಾ? ಇಲ್ಲಿ ನೋಡಿ. ಸೊ ನಿಮ್ಗೆ ಯಾವ ರೀತಿ ಅದನ್ನು ನೀಟಾಗಿ ಅನಿಸುತ್ತೆ ಅಷ್ಟನ್ನ ಕೊಟ್ಕೊಂಡು, ಸೊ ಆ್ಯಸ್ ಇಟ್ ಆಸ್ ಇಟ್ ಏನು ಮಾಡಿ ಡೈರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ರಿಮಿಕ್ಸ್ ಅಂತ ಇರುತ್ತೆ, ಡೈರೆಕ್ಟಾಗಿ ಡೌನ್ಲೋಡ್ ರಿಮಿಕ್ಸ್ನ ಕೊಟ್ಕೊಳ್ರಿ, ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ಓಕೆನಾ? ಈ ರೀತಿ ನೀವು ಈ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಡಿಯೋ ಅಥವಾ ನಿಮ್ಮ ಪೇಜಲ್ಲಿ ನೀವು ಎಡಿಟಿಂಗ್ ಮಾಡಿ ಇರುತ್ತಿರಲ್ವ ಆ ಒಂದು ವೀಡಿಯೋದಾಗಲಿ ಒಳಗಡೆ ಹಾಕೋಬೋದು, ಓಕೆ? ಸೊ ಯೂಸ್ಫುಲ್ ಆದರೆ ಮಾತ್ರ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾರೂ ಕೂಡ ಹೆಲ್ಪ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಆಗಿ ನಿಮಗೋಸ್ಕರ ನಾನು ಟೈಮ್ ಕೊಟ್ಟು ಮಾಡ್ತಾ ಇರ್ತೀನಿ, ಯಾಕಂದರೆ ನಾನು 18 hours ಡ್ಯೂಟಿ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಆಗಿ ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ ಗೈಸ್. ಥ್ಯಾಂಕ್ ಯು.